ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ, ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಬ್ಲೌಸಸ್ ಕಲೆಕ್ಷನ್ ತೋರಿಸೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಳೆ ಓಲ್ಡ್ ಪಟ್ಟು ಸ್ಯಾರೀಸ್ಗೆ ನೀವು ಲುಕ್ ಯಾವ ಥರ ಕೊಡೋದು ಅಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಿಂದ ಇಲ್ಲಿ ನೋಡ್ತಾ ಇದ್ದೀರ ನೀವು. ರೆಡ್ ಸ್ಯಾರಿ ಇದು, ಅವ್ರದ್ದು ಓಲ್ಡ್ ಪಟ್ಟು ಸ್ಯಾರಿ. ಅದಕ್ಕೆ ನ್ಯೂ ಲುಕ್ ಯಾವ ಥರ ಕೊಟ್ಟಿದ್ದೀವಿ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ. ಆಗ ಸ್ಟಿಚಿಂಗ್ ಆಗಿರಲಿಲ್ಲ, ಸ್ಟೋನ್ ವರ್ಕೂ ಆಗಿರಲಿಲ್ಲ. ಈಗ ನೋಡ್ಬೋದು ನೀವು. ಇದಕ್ಕೆ ನಾನು ಸಪ್ರೇಟ್ ಗ್ರೀನ್ ಕಲರ್ ಆಫ್ ಪಟ್ಟು ಬ್ಲೌಸ್ ತೊಗೊಂಡಿದ್ದೀನಿ. ಅವರು ನಿಮ್ಮ ಚಾಯ್ಸು, ನಿಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ಮಾಡಿ ನನಗೆ ಚೆನ್ನಾಗಿರಬೇಕು ಬ್ಲೌಸ್ ಅಂತ ಹೇಳಿದರು. ಸ್ಯಾರಿ ಕಾಸ್ಟ್ಲಿ ಆಗಿರೋದ್ರಿಂದ ಹೆವಿ ಬ್ಲೌಸ್, ಹೆವಿ ಇರೋದನ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಸಿಂಪಲ್ಲು, ಸ್ಲೀವ್ಸ್ ಹೆವಿ ಮಾಡಿದ್ದೀವಿ. ಬ್ಯಾಕ್ ಈ ಥರ, ಈ ಕಲರ್ ಮೇಲೆ ಗೋಲ್ಡ್ ಹೆವಿ ಕಾಣುತ್ತೆ, ಮೆರೂನ್ ರೆಡ್ ಸ್ವಲ್ಪ ಡಲ್ ಕಾಣುತ್ತೆ. ಅದಕ್ಕೆ ಮೆರೂನ್ ಕಡಿಮೆ ಯೂಸ್ ಮಾಡಿ ಗೋಲ್ಡ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಸ್ಟೋನ್ ವರ್ಕೂ ಈ ಥರ ಮಾಡಿದ್ದೀನಿ. ಸ್ಲೀವ್ಸ್ ನೋಡ್ಬೋದು ನೀವು, ಈ ಥರ ಫ್ಲವರ್ಸ್ ಇರೋದ್ರಿಂದ ಫ್ಲವರ್ ಡಿಸೈನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಪಾಣಿ ವರ್ಕು, ಗೋಲ್ಡ್ ಜರಿ ಮತ್ತು ಮೆರೂನ್ ರೆಡ್ ಕಲರ್ ಕಾಂಬಿನೇಷನಿಂದ ಈ ಥರ ವರ್ಕ್ ಮಾಡಿದ್ದೀವಿ. ಈ ಥರ ಲೈನ್ಸ್ ಇರೋ ವರ್ಕು ಈಗ ನೀವು ಟ್ರೆಂಡಿ ಆಗಿರೋದ್ರಿಂದ ನೋಡ್ಬೋದು. ಈಗ ಹಳೆ ಪಟ್ಟು ಸ್ಯಾರಿಗೆ ಹೊಸ ಲುಕ್ ಯಾವ ಥರ ಬಂದಿದೆ ಅಂತ. ಫಿನಿಷಿಂಗೂ, ಡಿಸೈನ್ ಫಿನಿಷಿಂಗ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಎರಡು ಪಟ್ಟು ಸ್ಯಾರೀಸ್ಗೆ ಒಂದೇ ಬ್ಲೌಸು. ಈ ಥರ ಎರಡು ಸ್ಯಾರೀಸ್ ಇದೆ, ಎರಡಕ್ಕೂ ಇದು ಗ್ರೀನ್ ಗೋಲ್ಡ್ ಇರೋದ್ರಿಂದ, ಇದು ಮಲ್ಟಿ ಕಲರ್ ಪರ್ಪಸ್ ಇರೋದ್ರಿಂದ ಈ ಥರ ಪಿಂಕ್ ಬ್ಲೌಸ್ ತಗೊಂಡು ಈ ಸ್ಕೈ ಬ್ಲೂ ಇದರಲ್ಲಿ ಜಾಸ್ತಿ ಇದೆ. ಇದರಲ್ಲಿ ವಿಡಿಯೋದಲ್ಲಿ ರಾಮ ಗ್ರೀನ್ ಕಾಣಿಸ್ತಾ ಇದೆ, ಬಟ್ ಸ್ಯಾರಿ ಎಲ್ಲ ಸ್ಕೈ ಬ್ಲೂ. ಇದು ಸ್ಕೈ ಬ್ಲೂ ಯೂಸ್ ಮಾಡಿದ್ದೀನಿ ಮತ್ತು ಈ ಥರ ಗೋಲ್ಡ್ ಯೂಸ್ ಮಾಡಿದ್ದೀನಿ. ಈ ಸ್ಯಾರಿಗೂ ಯೂಸ್ ಆಗಲಿ ಅಂತ ಹೇಳಿ ಇದರಲ್ಲಿರೋ ಗ್ರೀನು ಇದರಲ್ಲೂ ಲೈಟಾಗಿ ಸ್ಕೈ ಬ್ಲೂ ಶೇಡ್ ಇದೆ, ಅದಕ್ಕೋಸ್ಕರ ಈ ಥರ ಯೂಸ್ ಮಾಡಿ ಪಿಂಕ್ ಬ್ಲೌಸ್ ಮಾಡಿದ್ದೀನಿ. ಸೇಮ್ ಇದೂ ಈ ಥರ ಫ್ಲವರ್ಸ್ ಡಿಸೈನು ಸ್ಯಾರಿಲಿ ನೋಡ್ಬೋದು. ಈ ಥರ ರೌಂಡ್ ಫ್ಲವರ್ಸ್ ಬಂದಿದೆ, ಅದಕ್ಕಾಗಿ ಈ ಥರ ಫ್ಲವರ್ಸು ಜೊತೆಗೆ ಲೀವ್ಸ್, ಇಲ್ಲಿ ಲೀವ್ಸ್ ಇದೆ, ಇದರಲ್ಲೂ ಲೀವ್ಸ್ ಇದೆ. ಈ ಸ್ಯಾರಿಲು ಎರಡು ಪರ್ಪಸ್ಗೆ ಎರಡು ಸ್ಯಾರೀಸ್ಗೂ ಮ್ಯಾಚ್ ಆಗಬೇಕು ಅಂತೇಳಿ ಈ ಥರ ಡಿಸೈನ್ ತೊಗೊಂಡಿದ್ದೀನಿ. ಸ್ಲೀವ್ಸ್ ನೋಡ್ಬೋದು, ವೆರೈಟಿಯಾಗಿ ಮಾಡಿದ್ದೀವಿ. ಇದಕ್ಕೆ ಫ್ಲವರ್ಸ್ ಬಂದು ವಿ ಶೇಪಲ್ಲಿ ಈ ಥರ ಬರುತ್ತೆ, ಈ ಥರ ಲೈನ್ಸ್ ಬರುತ್ತೆ. ಸ್ಟೋನ್ ವರ್ಕೂ ತುಂಬ ಚೆನ್ನಾಗಾಗಿದೆ. ಈ ಥರ ಇದ್ದರೆ ನಾವು ಓಲ್ಡ್ ಸ್ಯಾರೀಸ್ ಆಲ್ಮೋಸ್ಟ್ ಅಲ್ಲಿ ಈಗ ಯೂಸ್ ಮಾಡಲ್ಲ ನಾವು, ಯಾಕಂದರೆ ಬ್ಲೌಸಸ್ ಸರಿಯಾಗಿರಲ್ಲ ಅಂತೇಳಿ ನಾವು ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀವಿ. ಈ ಥರ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕಡಿಮೆ ಕಾಸ್ಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಆ ಸ್ಯಾರೀಸ್ನ ಮತ್ತೆ ರೀಯೂಸ್ ಮಾಡ್ಬೋದು, ಲುಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್.